ನನಗೆ ಇದರ ಬಗ್ಗೆ ನಾನು ಇಲ್ಲಿ ನಡೆದ ನಿನ್ನೆ ರಾತ್ರಿವರೆಗೆ ನಾನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇದ್ದೆ. ನನಗೆ ಅದು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ನಾನು ರಾತ್ರಿ ಬಂದಿದ್ದೇನೆ ಪುಣೆದಿಂದ. ಇಲ್ಲಿ ವೆಸ್ಟರ್ನ್ ಮಹಾರಾಷ್ಟ್ರಕ್ಕೆ ನನಗೆ ಸೀನಿಯರ್ ಅಬ್ಸರ್ವರ್ ಹಾಕಿದ್ರು. ನನಗೆ ಟಿ ಸಿ ಸಿಂಗ್ ಅವ್ರಿಗೆ ನಾನು ಬಂದಿದ್ದೀನಿ, ಮಾಹಿತಿನ ತಿಳ್ಕೊಂಡಿಲ್ಲ. ಮಾಹಿತಿಯನ್ನು ತಿಳ್ಕೊಂಡು ಅದರ ಸತ್ಯ ಅಸತ್ಯತೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಈಗ ನೋಡಿ, ಸರ್ಕಾರ ಬಂದಿತ್ತು ಮೇಲಕ್ಕೆ ಅದ್ರ ನಾಪತ್ತೆ ಪ್ರಕರಣ ವಿರುದ್ಧ ನೀವು ಹೋರಾಟ ಮಾಡಿದವರು, ಆ ಪ್ರಕರಣ ಈಗ ಶಿಕ್ಷೆ ಆಗಿದೆ. ಇದು ಮಾಹಿತಿ ಗೊತ್ತಿಲ್ಲ, ನನಗೆ ಮೊನ್ನೆ 3 ದಿನದಿಂದ ಜಡ್ಜ್ಮೆಂಟ್ ಆಗಿದೆ. ಅದು ನನ್ಗೆ ಗೊತ್ತಿದೆ, ಮಾಹಿತಿ ಗೊತ್ತಿದೆ, ಹಿಂಗಾಗಿದೆ ಅಂತ ಗೊತ್ತಿದೆ. ಸಂಪೂರ್ಣವಾಗಿ ನನಗೆ ಆಳವಾಗಿ ಅದು ನಾನು ಕ್ವಾರ್ಟರ್ ಕಾಪಿಯನ್ನು ನಾನು ತುಂಬ ಮಾಡಿಲ್ಲ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಕೋರ್ಟ್ ಇರ್ತದೆ, ಕೋರ್ಟಿಗೆ ನಾನು ಗೌರವಿಸ್ತೀವಿ. ಅವ್ರು ತಪ್ಪಿರ್ಲಿಕ್ಕೆ ಅವರು ಅದನ್ನು ಅಪೀಲ್ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೇನು ಸುದ್ದಿ ಇದ್ರೆ ನೀವೇ ಹೇಳ್ರಿ, ನಮಗೆ ಗೊತ್ತಿಲ್ಲ. ಹಾ, ಏನ್ರಿ ನಡೀತಾ ಇದೆ ಈಗ? ನಾ ದಿನ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಇವತ್ತು ಲಿಸ್ಟ್ ಅನೌನ್ಸ್ ಆಗ್ಬೇಕು. ಇವತ್ತು ಒಂದು ಲಿಸ್ಟ್ ಅನೌನ್ಸ್ ಆಗಿದೆ, ಇನ್ನೊಂದು ಲಿಸ್ಟ್ ಆಗಿದೆ. ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ಗೆ. ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಏನೋ ನಮ್ಮದು ಕಾಂಬಿನೇಷನ್ ಇದೆ. ಕೋಲೇಷನ್ಗೆ ಒಳ್ಳೆ ಸಪೋರ್ಟ್ ಇದೆ, ಜನ ಬೇಸತ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಏನೋ ಇರುವಂಥ ಸರ್ಕಾರದ ಮೇಲೆ ಜನ ಬೇಸತ್ಕೊಂಡಿದ್ದಾರೆ. ಸ್ವಲ್ಪ ಶರದ್ ಪವಾರ್ ಬಗ್ಗೆ, ಉದ್ಧವ್ ಠಾಕ್ರೆ ಅವ್ರ ಬಗ್ಗೆ, ಈ ಇದ್ರ ಬಗ್ಗೆ ಒಲವಿದೆ. ಮತ್ತು ಆಡಳಿತದ ಏನೋ ಅಲ್ಲಿ ದುರಾಡಳಿತ ಇದೆ, ವಿಶೇಷವಾಗಿ ಈ ಶಿಂದೆ ಸರ್ಕಾರ ಏನಿದೆ ಅದ್ರ ಮೇಲೆ ಜನ ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಮತ್ತು ಏನು ಅಲೈಸ್ ಇದೆ ಅವ್ರ ಮೇಲೆ ಸ್ವಲ್ಪ ಒಲವನ್ನು ತೋರಿಸಿದ್ದಾರೆ. ಹಾ, ಎಲ್ಲಿ ಕರ್ನಾಟಕ 3-3 ಗೆಲ್ತೀವಿ ನಾವು, ನೋಡಿ ಅಲ್ಲ. ಮತ್ತೆ ಎಡ್ಡಲ್ಲ, ಇನ್ನು ಭಾಳಷ್ಟು ಜನ ಬರ್ತಾರೆ. ಸಂದರ್ಭ ಬಂದಾಗ ನಾ ಹೇಳಿದ್ರೆ ಹಿಂದೆ ಹೇಳಿದೀನಿ, ಸಂದರ್ಭ ಬಂದಾಗ ಭಾಳಷ್ಟು ಜನತಾ ದಳದಿಂದ ಬರ್ತಾರೆ, ಬಿಜೆಪಿ ಇಂದ ಬರ್ತಾರೆ. 20-25 ಜನ ಬರ್ತಾರೆ ಸಂದರ್ಭ ಬಂದಾಗ. ಯಾರಿಗೆ? ನೋಡಿ, ನಾವು ಈಗ ಒಂದ್ ಹೇಳ ಕೇಸ್ ಟು ಕೇಸ್ ನಾವು ಇದು ಮಾಡ್ತೀವಿ. ಅವಾಗ ನೋಡಿ, ಅವ್ರು ಯಾಕೆ ಬರ್ತಾ ಇದಾರೆ ಹಂಗ ನಮ್ಮ ಪಕ್ಷಕ್ಕೆ? ಹೌದಾ? ಅದು ನಿಮ್ಗೆ ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕೆ ಅಂದ್ರೆ ಅಲ್ಲಿ ಎಲ್ಲ ವಲಸಾಗಿದೆ ಅಂತ ಇಲ್ಲಿ ಬರ್ತಾ ಇದಾರೆ. ಅಲ್ಲಿ ಅರ್ಥ ಆಯ್ತಲ್ಲ ನಿಮ್ಗೆ? ನೋಡಿ, ಕೊಡ್ಲೇಬೇಕಲ್ಲ. ಈಗ ನೋಡಿ, ಅಲ್ಲಿನೂ ಕೂಡ 1 ಲಕ್ಷ ಪ್ಲಸ್ ವೋಟರ್ಸ್ ಅಲ್ಪಸಂಖ್ಯಾತರಿದ್ದಾರೆ. 3ರಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ. ತಪ್ಪೇನು? ಅಲ್ಪಸಂಖ್ಯಾತರ ವೋಟ್ ನಮ್ಗೆ ಉಳಿದ ಕಡೆ ಬೇಕಾಗುತ್ತಲ್ಲ. ಈ ಚನ್ನಪಟ್ಟಣದಲ್ಲಿ ನಮ್ಗೆ ಬೇಕಾಗಿಲ್ಲ, ಚನ್ನಪಟ್ಟಣದಲ್ಲಿ ಬೇಕಾಗಿಲ್ಲ. ಅದು ನಿಮ್ಮ ಇದು, ನಮ್ಮ ಪಕ್ಷ ಇವತ್ತು ಸಹ ಅದೆಲ್ಲವನ್ನು ವಿಚಾರಣೆ ಮಾಡಿ ಸಾಮಾಜಿಕ ನ್ಯಾಯನೂ ಕೂಡ ಇರ್ತದೆ. ಸಾಮಾಜಿಕ ನ್ಯಾಯ ಎಲ್ಲವನ್ನು ವಿಚಾರ ಮಾಡೇ ಕೊಡ್ತೀವಿ. ಕರೆಕ್ಟ್. ಲಿಂಗಾಯತರು ಪಾಪ ಟಿಕೆಟ್ ಕೇಳಿದ್ರು ಅಲ್ಲಿ. ನಮ್ಮ ಯಾರು ಕುಣೂರು ಕೇಳಿದ್ರು. ಆಮೇಲೆ ನಮ್ಮ MLC XML ನಮ್ಮ ಬೇವಿನ ಮರದ ಕೇಳಿದ್ರು. ವಿನಯ್ ಕುಲಕರ್ಣಿ ಅವರು ಮಕ್ಕಳು ಕೇಳಿದ್ರು. ಮೈನಾರಿಟೀಸ್ನು ಕೂಡ ಇಬ್ಬರು ಕೇಳಿದ್ರು. ಇದೆಲ್ಲವೂ ಕೂಡ ಪಕ್ಷ ಒಂದು ತೀರ್ಮಾನ ಮಾಡಿದೆ. ಇವತ್ತು ಸಹ ಅಲ್ಲಿ 3 ಟಿಕೆಟ್ರಲ್ಲಿ ಒಂದು ಮೈನಾರಿಟಿ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ. ಗೆಲ್ಬೋದಾಗಿತ್ತಾರೆ. ಈಗ ಅಲ್ಪಸಂಖ್ಯಾತರು ಗೆಲ್ಲಲ್ಲ ಅಂತ ಕೊಡಿದ್ರ, ಇವರು ಗೆಲ್ತಾರೆ. ಹಾಂ, ನೋಡಿ ಕಾದು ನೋಡಿ, ಗೊತ್ತಾಗತ್ತೆ. ಹಾಗೆ ನೀವು ಇವ್ರಿಗೆ ಬಂದಾಗ ಅದೇ ಮಾತು ಕೊಡ್ತಿದ್ರಿ ಖಾದ್ರಿ ಅವ್ರಿಗೆ. ಅಲ್ಲ, ಖಾದ್ರಿ ಅವರು ಅಂದಾಗ ಹಂಗೆ ಮಾತು ಕೊಡ್ತಿದ್ರು. ಈಗ ಖಾದ್ರಿಗೆ ಟಿಕೆಟ್ ಕೊಟ್ಟಾಗ ನೀವೇನು ಹೇಳ್ತಿದ್ರಿ, ಬೊಮ್ಮಾಯಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿದ್ರು. ಅಲ್ಲ, ನೀವು ಅಲ್ಲಿ ಮಧ್ಯಾಹ್ನ ನೀವು ಅಲ್ಲಿ ಬರ್ದಿದ್ರಿ, ನೀವಂತಲ್ಲ ಯಾರೋ ಬರ್ದಿತ್ತಿದ್ರು ಹಂಗೆ ಅವಾಗ. ಈಗ ಹಾಗೆ ಅಂತಲ್ಲ, ಸಿ ಲಿಂಗಾಯತ್ ಕೊಟ್ಟರು ಗೆಲ್ತಿದ್ದೀವಿ, ಇದನ್ನು ಕೊಟ್ಟರು ಗೆಲ್ತೀವಿ, ಎರಡು ಕೊಟ್ಟರು ಗೆಲ್ತೀವಿ. ಲಿಂಗಾಯತ್ ಕೊಟ್ಟರು ಗೆಲ್ತಿರಲ್ಲ ಅಂತಲ್ಲ, ಆದರೆ ಎಲ್ಲ ಒಂದು ಕಡೆ ಸಾಮಾಜಿಕ ನ್ಯಾಯ ಕೊಡುವಂಥ ನಮ್ಮ ಪಕ್ಷದ ಇದರಲ್ಲಿ ಕೊಟ್ಟಿದ್ದಾರೆ ಒಂದು ಟಿಕೆಟು.